ಇನ್ನು ಹಾನೇಕಲ್ನ ನಿತ್ಯ ಸಚಿವರಾಗಿರ್ತಕ್ಕಂಥ ಶಿವಣ್ಣ ಅವರು ನಮ್ಮ ಜೊತೆನಲ್ಲಿ ಮಾತಾಡಿದ್ರು. ಶಿವಣ್ಣ ಅವರು ಬಹಳ ಮುಖ್ಯವಾಗಿ 25,000 ಮತಗಳ ಅಂತರದಿಂದ ಏನು ಶ್ರೀ ಪಿ ಯೋಗೇಶ್ವರ್ ಅವರು ಗೆಲ್ತಾರೆ, ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. 25,000 ಲೀಡ್ ಕೊಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಬಹಳ ಬಹಳ ಬಹುಮತದ ಅಂತರದಿಂದ ಒಂದು ಗೆಲುವನ್ನು ಸಾಧಿಸಿ ಚನ್ನಪಟ್ಟಣ ಕಾಂಗ್ರೆಸ್ ತೆಕ್ಕೆಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಬನ್ನಿ ಕೇಳೋಣ. ಜನರು ಇವತ್ತು ಯೋಗೇಶ್ವರ್ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಗಣೇಶ್ ಪಕ್ಷ ಒಂದು 30-35,000 ಓಟಲ್ಲಿ ಗೆಲ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಮ 100-100 ಭಾಗ ಇದೆ. ಯಾಕೆ ಅಂತೇಳಿದ್ರೆ ನಾವು ರೂರಲ್ ಸೈಡಲ್ಲಿ ಗ್ರಾಮೀಣ ಭಾಗದಲ್ಲಿ ಕೂಡ ಓಡಾಡಿದ್ದೀವಿ. ಜನರು ಏನಂತಿದ್ದಾರೆ ಅಂದರೆ ಯೋಗೇಶ್ವರ ತಾಲೂಕಿನವರು ಇಲ್ಲೇ ಇರ್ತಕ್ಕಂಥವ್ರು ಕಷ್ಟಸುಖಗಳಿಗೆ ಸೋತರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಇವತ್ತು 2 ಸಾರಿ ಸೋತಿದ್ದಾರೆ, ನಾವು ಒಂದು ಅವಕಾಶ ಕೊಡಬೇಕು ನಮ್ಮ ತಾಲೂಕು ಮತ್ತು ಈ ಸಾರಿ ನಾವು ಗೆಲ್ಲಿಸ್ತೀವಿ ಅನ್ನುವಂಥದ್ದು ಎಲ್ಲ ಸಮುದಾಯದ ಭಾವನೆ ಇದೆ. ಯಾರು ಏನೇ ಹೇಳಿದ್ರು ಕೂಡ ಯೋಗೇಶ್ವರ ಸಾರಿ ನಿಮ್ದು ಕೂಡ ಗ್ರಾಮಾಂತರ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಗಾಡಿ ಬಿಡ್ತಾ ಗೊತ್ತಿದೆ ನಾ, ಯಾಕಂದ್ರೆ ನಾನು 4-5 ಸಾರಿ ಚುನಾವಣೆ ಸ್ಪರ್ಧಿದ್ದೀನಿ, ಸ್ಪರ್ಧೆ ಮಾಡಿದ್ದೀನಿ, 3 ಸಾರಿ ಗೆದ್ದಿದ್ದೀನಿ. ಜನಗಳ ಒಂದು ಭಾವನೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಮಗೆ ಅದರಿಂದ ಗೆಲ್ತಾರೆ. ಕಳೆದ 7 ವರ್ಷಗಳಲ್ಲಿ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ. ಪಕ್ಷಾಗಿ ಆದ್ರೆ ಇವತ್ತು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಕಾಂಗ್ರೆಸ್ಗೆ ಬೆಂಬಲ ಯಾಕೆ ಅಂತ ಹೇಳಿದ್ರೆ ಯೋಗೇಶ್ವರ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅಭಿವೃದ್ಧಿ ಮಾಡಿ ರೈತರ ಬದುಕು ಇವತ್ತು ಹಸನಾಗಿದೆ. ಜನ ಬದುಕಲ್ಲ, ಬಡವರು ಬಡವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಕೆರೆಗಳಲ್ಲಿ ನೀರು ತುಂಬಿರೋದ್ರಿಂದ ಅಂತರ್ಜಲ ವೃದ್ಧಿ ಆಗಿದೆ. 400-300 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಜನರಿಗೆ ಏನು ಬೇಕು ಬದುಕಲಿಕ್ಕೆ ನಾವು ಸಹಾಯ ಮಾಡಬೇಕು. ಅದನ್ನ ಯೋಗೇಶ್ವರ ಅವರು ನಮ್ಮ MP ಸುರೇಶ್ ಅವರು ನಮ್ಮ ಸರ್ಕಾರ ಇವತ್ತು ಬಂದಿದೆ 5 ಗ್ಯಾರಂಟಿ ಕೂಡ ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ, ನಮ್ಗೆ ಸಹಾಯ ಆಗ್ತಾ ಇದೆ ಅಂತೇಳಿ. BJP ಅವರು ದಳದವರು ಏನಾದರೂ ಹೇಳಿದ್ರೆ ಅವ್ರಿಗೆ ಏನಿದೆ ಹೇಳಕ್ಕೆ, ಏನಾದ್ರು ಒಂದು ಸಹಾಯ ಆಗಿರ್ಬೇಕಲ್ಲ ಜನಗಳಿಗೆ, ಯಾವುದೇ ಸಹಾಯ ಮಾಡಿಲ್ಲ. ಮತ್ತೆ ಸರ್ಕಾರ ಇದ್ರು ಕೂಡ ಸರ್ಕಾರ 3 ವರ್ಷ BJP ಸರ್ಕಾರ ಇದ್ರು ಕೂಡ ಬಡವರಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮ ರೂಪಿಸಿ ಇವತ್ತು ಅವ್ರಿಗೆ ಸಹಾಯ ಮಾಡಿದ್ರು. ಹೆಂಗೆ ಓಟ್ ಹಾಕ್ತಾರೆ ಅವ್ರಿಗೆ, ಓಟ್ ಯಾಕೆ ಹಾಕ್ಬೇಕು ಜನ ತೀರ್ಮಾನ ಇದೆ. ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿಗಳನ್ನು ಆಶ್ವಾಸನೆ ಕೊಟ್ಟು 5 ಗ್ಯಾರಂಟಿಗಳು ಇವತ್ತು ಚಾಲನೆ ಆಗಿದೆ. ಪ್ರತಿಯೊಂದು ಮನೆಗೂ ಕೂಡ ಕಮ್ಮಿ ಆದ್ರೂ 5,000 ರೂಪಾಯಿ ತಿಂಗಳು ತಿಳಿದು ಅವ್ರಿಗೆ ಸೇರ್ತಾ ಇದೆ. ಜನರು ನಮಗೆ ಸಹಾಯ ಮಾಡಿರ್ತಾನೆ ಅವ್ರು ಓಟ್ ಹಾಕ್ಬೇಕು, ಅದನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದರ ಒಂದು ಭಾಗವಾಗಿ ಯೋಗೇಶ್ವರ್ಗೆ ಇದರ ಒಂದು ಸಂಪೂರ್ಣವಾದಂಥ ಒಂದು ಕ್ರೆಡಿಟ್ ಸಿಗುತ್ತೆ. ಚನ್ನಪಟ್ಟಣ ಕೆಲಸ ಮಾಡೋರು ಮುಖ್ಯ. ಇವಾಗ ನಮ್ಮ ಓಟ್ ಯಾಕೆ ಹಾಕ್ಬೇಕು, ಓಟು ಏನಕ್ಕೆ ಹಾಕ್ಬೇಕು, ನಾವೇ ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು. ಪ್ರಶ್ನೆ ಮಾಡಿಕೊಂಡು ಇವತ್ತು 6.5 ವರ್ಷ ಇಲ್ಲಿ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದರು. ಒಂದು ದಿವಸ ಯಾವ ಊರು ಎಲ್ಲಿದೆ ಅಂತೇಳಿ ಒಂದು ದಿವಸ ಓದರಲ್ಲ, ಒಂದೇ ಒಂದು ಸಣ್ಣ ಕೆಲಸ ಜನರು ಮಾಡಿಕೊಟ್ಟಿರೋರಲ್ಲ. ಇವತ್ತು ನೀವೇ ನೋಡಿದ್ರೆ ನಮ್ಮ ಸದನದಲ್ಲಿ ಮೊನ್ನೆ